ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ, ಈ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಏನ್ ಸಮಸ್ಯೆ ಇದೆ, ಏನ್ ಮಾಡಬೇಕು ಅಂತ ಇದ್ದೀರಾ? ಪಂಚಾಯತಿ ಬಗ್ಗೆ ಏನ್ ಮಾಡಬೇಕಂದ್ರೆ, ಆಗ್ಲೇ ನಾವು ಅಧ್ಯಕ್ಷರಾಗಿದ್ವಿ, ಮತ್ತೆ ಅಧ್ಯಕ್ಷರಾಗಿದ್ವಿ. ನಾವೇನಂದ್ರೆ ಎಲ್ಲಾ ಊರಿಗೂ ಸೌಲಭ್ಯ ನೀರಿಂದು ಮತ್ತೆ ವ್ಯವಸ್ಥೆ ಮಾಡೋದು, ಮನೆ ನೇರವಾಗಿ ಅವರಿಗೆ, ಇನ್ನ ಕೆಲಸಗಳು ಮತ್ತೆ ಇವು ಚರಂಡಿಗಳು ಇವೆಲ್ಲ ನಮ್ಮ ಹೃದಯದಾಗೈತೆ. ಎಲ್ಲ ಮಾಡಬೇಕು, ಒಳ್ಳೆ ಹೆಸರು ತಂದ್ಕೋಬೇಕು. ನಾವು ಮತ್ತೆ ಆಗಿದ್ವಲ್ಲ, ಆಗ್ಲೂ 5 ವರ್ಷ ಆಗಿದ್ವಿ, ಅವಾಗೂ ನಾವೇನಿಲ್ಲ, ಈಗ ಅಧ್ಯಕ್ಷರಾಗಿದ್ವಿ. ಈಗ ಒಳ್ಳೆ ಕೆಲಸ ಮಾಡಬೇಕಂತ ನನ್ನ ಮನಸ್ಸಿನಾಗಿದೆ. ಏನೇನು ಮಾಡಬೇಕಂದ್ರೆ ಬೀದಿ ದೀಪ ಮತ್ತೆ ನೀರು ಚರಂಡಿ ಇನ್ನೇನು, ಅವರೇ ನಮ್ಮನ್ನೇನು ಕೇಳೋಂಗಿಲ್ಲ ಜನ, ದುಡ್ಡು ಕೊಡು ಅದು ಕೊಡು ಇದು ಕೊಡು ಅಂತ. ಮತ್ತೆ ಚರಂಡಿ ಬೆಳಕು ಮನೆ ಇಷ್ಟೊಂದು ಕೊಡ್ರಪ್ಪ ಅಂತ ಕೇಳ್ತಾರೆ. ನಾವು ಕಷ್ಟ ಬಿದ್ದು ಹೋಗಿ ಎಮ್ ಎಲ್ ಎ ಹತ್ರ ಇನ್ನೊಬ್ಬರ ಹತ್ರ ಕಲಿತು ತುಮಕೂರಾಗ ಅಲ್ಲಿ ಇಲ್ಲಿ ನಾವು ಎಲ್ಲಿ ಆಫೀಸ್ ಇದೆ ಅಲ್ಲೆಲ್ಲ ಕಲಿತು ನಾವು ಇದು ಮಾಡ್ಕೊಂಡು ಬಂದು ನಮ್ಮ 6 ಹಳ್ಳಿಗಳಿಗೂ ನಾವು ಸೌಲಭ್ಯ ಮಾಡ್ಬೇಕು ಅನ್ಕೊಂಡಿದ್ವಿ. ಎಲ್ಲ ಚರಂಡಿ ಮತ್ತೊಂದು ಏನು ಬೇಕಾದ್ರೆ ಅವ್ರನ್ನ ಕೇಳಿ ಊರೂರು ತಿರುಗಿ ಏನೈತೆ ಏನಿಲ್ಲ ಅಂತಂದೇಳಿ ಆಗಿ ಆಗಿದ್ವಲ್ಲ ಅಧ್ಯಕ್ಷರು, ನಮ್ಗೆ ಗುರ್ತೈತೆ. ಮತ್ತೆ ಯಾವ ಊರಾಗ ಹೋದ್ರು ನಮಗೆ ಹೆಸರೈತೆ, ಯಾವತ್ತೂ ನಾವು ಹೆಸರು ಕೆಡಿಸ್ಕೊಂಡಿಲ್ಲ. ಮತ್ತೆ ಈಗ ನಮ್ಮನ್ನ ಜನಗಳು ನಮಗೆ ಈ ಚೇರ್ ತಂದು ಕೊಟ್ಟಾರ, ಆ ಚೇರ್ಗಾದರೂ ನಾವು ಬೆಲೆ ಕೊಟ್ಟು ಅವರಿಂದ ನಾವು ಈ ಚೇರ್ನ ಕುಳಿತಿರೋದು. ನಾವು ಕುಳಿತ್ಕೋಬೇಕಾದ್ರೆ ಜನಗಳಿಂದ ಚೇರ್ ನಮಗೆ, ಅವರಿದ್ರೆ ನಮಗೆ ಈ ಚೇರ್ ಸಿಗೋದು. ನಾವು ಅವರು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅವನಿಗೆ ಮಾಡ್ಕೊಡ್ದು ಇವನಿಗೆ ಮಾಡ್ಕೊಡ್ದು ಅಮ್ಮ ನಮ್ಗೆ ಉದ್ದೇಶ ಇಲ್ಲ. ಪಕ್ಷಪಾತ ಏನಿಲ್ದಂಗ ನಮ್ಗೆಲ್ಲರೂ ಒಂದೇ. ಈಗ ನೀರಿಂದು ಬೆಳಕು ಮತ್ತೆ ಮನೆ ಚರಂಡಿ ವ್ಯವಸ್ಥೆ ಇಷ್ಟು ಮಾಡಿ ನಾವು ಮನೆ ಸಿಗದಿದ್ರು ಕೂಡ ಹೋಗಿ ಎಮ್ ಎಲ್ ಎನೋ ಇವತ್ತಾಗೋ ಮತ್ತೆ ತುಮಕೂರು ಹೋಗಿ ಎಲ್ಲಿಗಾದ್ರೂ ಹೋಗಿ ನಾನು ತಂದು ಒಳ್ಳೆ ಹೆಸರು ತಂದ್ಕೋಬೇಕು. ಇನ್ನೇನು ನಾನೇನು ನಿಲ್ಲಂಗಿಲ್ಲ, ಮತ್ತೆ 2 ಸಲ ಆಗಿದ್ನಿ, ಒಳ್ಳೆ ಹೆಸರು ತಂದು ನಾನು ಇದು ಮಾಡ್ಕೋಬೇಕಂತ ಇದು ನನ್ನ ಅಭಿಪ್ರಾಯ.